ಕೋಪನಾ? ಶ್ರೀ 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 ಅರವಿಂದಾ ದೇವಿಯವರ ಮುಖಾರವಿಂದ ಹೀಗೆ ಊದ್ಕೊಂಡಿದ್ರೆ ಚೆನ್ನಾಗಿರಲ್ಲ. ನಮ್ಮಕ್ಕ ನಕ್ರೆ ಹುಣ್ಣಿಮೆ ಚಂದ್ರನ ನೋಡ್ದಾಗಿರುತ್ತೆ, ಇಲ್ಲಾಂದ್ರೆ ನಮ್ ಜೀವನ ಅಮಾವಾಸ್ಯ ಕತ್ಲಿದ್ದಾಗಿರುತ್ತೆ. ನನ್ ಪುಟ್ಟು ಅಲ್ವಾ, ಬೇಕಾದ್ರೆ ಬಸ್ಕೆ ಹೊಡಿಲ. ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೂ ದೇವಸ್ಥಾನದಲ್ಲಿ ಅಮ್ಮನವ್ರೆದುರು ಕೂತಿದ್ದು, ಈಗ ಅಕ್ಕನೆದುರಿಗೆ ಮಾಡ್ತೀನಿ. ಅಬ್ಬಾ, ನೀ ನಕ್ಕಿಯಲ್ಲ. ನಗ್ತಾ ಇದ್ರೆ ನನ್ನ ಅಕ್ಕನ ಮುಖ ಹುಣ್ಣಿಮೆ ಚಂದ್ರ ಇದ್ದಾಗಿರುತ್ತೆ. ನೀನ್ ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕಕ್ಕ. ಯಾವಾಗ್ಲೂ ಹೀಗೆ ಸಂತೋಷವಾಗಿ ನಗ್ ನಗ್ತಾ ಇರೋದಕ್ಕೆ ನೀನ್ ಯಾಕ್ ಪ್ರಯತ್ನ ಪಡೋದಿಲ್ಲ? ಯಾವಾಗ್ಲೂ ಏನು ಕಳ್ಕೊಂಡಿರೋರ್ ತರ ಇರ್ತೀಯ. ಮನಃಶಾಂತಿಗೋಸ್ಕರ ನಮ್ಮಿಂದ ದೂರ ಆಗಿ ಇಲ್ಲಿ ಈ ಗಿಡಗಳ ಮಧ್ಯದಲ್ಲಿ ಕೂತ್ಕೊಂತೀಯ. ಹಾಗೇನಿಲ್ಲ ಅಕ್ಕ, ಮೆಡಿಟೇಷನ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ ಅಂತ ಇಲ್ಲಿ ಕೂತಿದ್ದೆ. ನೀನ್ ಹೇಳ್ತಾ ಇರೋ ಈ ಮಾತು ಸರಿ ಅಲ್ವೇನೋ ಅನ್ನಿಸ್ತಾ ಇದೆ. ಅಂದ್ರೆ ನೀನ್ ನಂಗೆ ಹೇಳಲಿಲ್ಲ ಅಂದ ಮಾತ್ರಕ್ಕೆ ನನಗೇನು ಗೊತ್ತಿಲ್ಲ ಅನ್ಕೋಬೇಡ. ಬೆಳಗ್ಗೆ ನಿನ್ನ ನೋಡಿ ಭಯ ಪಡಿ, ನಿನ್ ಮುಂದೆ ಬಾಯಿ ಕೂಡ ಬಿಡದೆ ಇರೋಂತ ಮನುಷ್ಯ ಜೊತೆಲಿ ಇರ್ತಾ ಇದ್ಯಾ. ಇನ್ನು ಸಂಜೆ ಆದ್ರೆ ನಿನ್ ಬಗ್ಗೆ ಗೊತ್ತಿದ್ದು ಏನು ಮಾತಾಡೋದಕ್ ಬರ್ದೇ ಇರೋ ಈ ಗಿಡಗಳ ಜೊತೆಲಿ ಇರ್ತಾ ಇದ್ಯಾ. ನೋಡು ವಿಕ್ಕಿ, ನಿನ್ ಮನ್ಸಲ್ಲಿ ಏನಿದೆ ಅಂತ ನೀನ್ ನನ್ನ ಹತ್ರ ಹಂಚ್ಕೊಳ್ದೇ ಇರ್ಬೋದು, ಆದ್ರೆ ನಿನ್ ಕಣ್ಣಲ್ಲಿ ಕಾಣಿಸೋ ಈ ನೋವನ್ ಮಾತ್ರ ನನ್ನಿಂದ ಮುಚ್ಚಿಡೋದಕ್ಕಾಗಲ್ಲ. ವಿಕ್ಕಿ, ನನಗೊಂದ್ ವಿಷಯನ ಹೇಳು. ನೀನ್ ನಮ್ ಹಳೆ ಮನೆನ ಕೊಂಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಅವಶ್ಯಕತೆಗಿಂತ ನಾನ್ ನಿನಗೆ ಕೊಟ್ಟಿರೋ ಮಾತೇ ನನಗೆ ಬಹಳ ಮುಖ್ಯ ಅಕ್ಕ. ಅದಕ್ಕೆ ಯಾವ ಮನೆಯಿಂದ ನಮ್ಮನ್ನು ಹೊರಗಾಕಿದ್ರೋ ಅದೇ ಮನೇನ ಈಗ ನಿನ್ನ ಹೆಸರಲ್ಲಿ ಕೊಂಡ್ಕೊಂಡಿರೋದು. ಇದನ್ನ ನಾನು ಅವತ್ತೇ ನಿನಗೆ ಹೇಳಿದ್ದೆ, ಇವತ್ತು ಆ ಮಾತನ್ನ ನಡೆಸಿದ್ದೀನಿ ಅಷ್ಟೇ. ವಿಕ್ಕಿ, ನಮ್ಮ ಹಣೆ ಬರದಲ್ಲಿ ಏನಾಗಬೇಕು ಅನ್ನೋದು ಬರ್ದಿರೋದೋ ಅದೇ ಆಗತ್ತೆ. ನೀನು ಮನ್ಸಲ್ಲಿ ಇಷ್ಟೊಂದು ದ್ವೇಷನ್ ಬೆಳೆಸ್ಕೊಂಡ್ರೆ ಬದುಕೋದೇ ಕಷ್ಟ ಆಗ್ಬಿಡತ್ತೆ. ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಅಂದ್ರೆ ಹಳೆದನ್ನೆಲ್ಲ ಮರಿಬೇಕು ವಿಕ್ಕಿ. ನನಗೆ ಯಾವುದನ್ನು ಮರೆಯಕ್ ಬರಲ್ಲ ಅಕ್ಕ, ಅಲ್ಲದೆ ನಿಮ್ ಹಾಗೆ ಅದೃಷ್ಟಕ್ಕೆ ಕಾಯ್ತಾ ಕೂರಲ್ಲ ನಾನು. ಯಾಕೆ ಅಂದ್ರೆ ನನ್ನ ಹಣೆ ಬರಾನ ನಾನೇ ಬರ್ಕೋತೀನಿ. ಅದಕ್ಕೆ ವಿಕ್ಕಿ, ಭಗವಂತ ನನ್ ತಮ್ಮನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವನನ್ನ ಮಾಮೂಲಿ ಮನುಷ್ಯನಂತೆ ಮಾಡೋ ಹುಡುಗಿ ಅವನಿಗೆ ಹೆಂಡತಿಯಾಗಿ ಬರೋ ಹಾಗೆ ನೋಡು. ಮುತ್ತು ಪೆದ್ದು ಮಾತನಾಡು ಅರಗಣೇ.